ಲಿಂಗಸೂಗೂರು ತಾಲೂಕಿನ ಈಚನಾಳ ಗ್ರಾಮದಲ್ಲಿ ಜೆಡಿಎಸ್ ಅಭ್ಯರ್ಥಿ ಸಿದ್ದು ಬಂಡಿ ಮನೆ ಮನೆಗೆ ಕುಮಾರಣ್ಣನ ಪಂಚರತ್ನ ಯೋಜನೆಯ ಮಾಹಿತಿ ನೀಡಿ ಮತದಾರರಿಂದ ಮತಭಿಕ್ಷೆ ಬೇಡಿದರು. ಈಚನಾಳ್ ನಿರಲ್ಕೆರ ರೋಟಲ್ ಬಂಡ ಯುಕೆಪಿ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳಿಗೆ ಭೇಟಿ ನೀಡಿದ ಸಿದ್ದು ಬಂಡಿ ಜೆಡಿಎಸ್ ಪಕ್ಷದ ಚುನಾವಣಾ ಪ್ರಣಾಳಿಕೆಯ ಪಂಚರತ್ನ ಯೋಜನೆಯ ಭರವಸೆಗಳ ಪ್ರಣಾಳಿಕೆಯ ಭಿತ್ತಿಪತ್ರಗಳನ್ನು ಮತದಾರರ ಮನೆ ಮನೆಗೆ ಅಂಟಿಸಿ ಸಾರ್ವಜನಿಕರಿಗೆ ಮಾಹಿತಿ ನೀಡಿ ಜೆಡಿಎಸ್ ಪಕ್ಷ ಅಧಿಕಾರಕ್ಕೆ ಬರಲು ಆಶೀರ್ವಾದ ಮಾಡಿ ಎಂದು ಮನವಿ ಮಾಡಿದರು. ಚುನಾವಣೆ ಇದೆ ಅಂತ 2 ತಿಂಗಳಲ್ಲಿ ಬಂದಂತೆ, ಇವತ್ತು ವಂಚನಾರ್ ಕೊಟ್ಟು ಹೇಳಿದ್ರೆ ನನಗೆ ಒಂದ್ಸರಿ ನಿಮ್ಮೆಲ್ಲರಲ್ಲಿ ಕಾಲು ಮುಗಿ ಬಿಡ್ತೀನಿ, ನನ್ನ ಅವಕಾಶ ಮಾಡ್ಕೊಂಡು ತಮ್ಮಲ್ಲಿ ಕಳ್ಕೊಳ್ಳಿ ಅಂತ ಹೇಳ್ತೀನಿ. ಯಾಕಂದ್ರೆ ಅವ್ರೀಗ ನೋಡಿರ್ತೀವಿ, ಅವ್ರಭಿವೃದ್ಧಿ ಏನು ಐತಪ್ಪ ಅಂದ್ರೆ ನಮ್ಮ ಅಭಿವೃದ್ಧಿ ಮಾತ್ರ ಐತೆ. ಬಡ ಕುಟುಂಬ, ಬಡ ರೈತರು, ಬಡ ಕೂಲಿ ಕಾರ್ಮಿಕ ಬಗ್ಗೆ ಚಿಂತನೆ ಇದೆ ವಂಚನಾರ್ಗೆ. ಇವತ್ತು ತಮ್ದು ಏನಪ್ಪ ಅಭಿವೃದ್ಧಿ ಐತಾರ, ತಮ್ದು 1700 ಕೋಟಿ ವರ್ಕ್ ಮಾಡಿ ಇವತ್ತು ದೇವೇಗೌಡ ನೀರಾವರಿ ಮಾಡಿದ ವರ್ಕ್ ರಿಪೇರಿ ಕೆಲಸಕ್ಕಂತ ಒಂದು ಕೆಲಸ ಮಾಡಿ ಫ್ರಾಡ್ ಮಾಡಿ ಎಲ್ಲ ಉಳಿ ತುಂಬ ಕೆಲಸ ತಾವು ಮಾಡ್ಕೊಳ್ಳೋಣ. ಇವತ್ತು ತಮ್ಮದೇನೈತೆ, ಇವತ್ತು ಜನ ದುಡ್ಡು ಕೊಟ್ಟು ಕೊಂಡ್ಬೇಕಂತ ಕ್ಯಾಂಪಸ್ ಸದಸ್ಯರನ್ನ 2 ಲಕ್ಷದಿಂದ 1 ಲಕ್ಷಕ್ಕೆ 50 ಸಾವಿರ ಗುಂಡಕಂತ ಇವತ್ತು ಇವತ್ತು ಅದಕ್ಕೆ ನಡುಗುತ್ತಿರೋ ಸಿದ್ದು ಬಂಡಿ ಭಯ ಹುಟ್ಟಿರೋದಕ್ಕೆ ನನ್ನಿಂದ ಇಡೀ ತಾಲೂಕು ತಾಲೂಕು ತುಂಬಾನೇ ಇಡೀ ಸಿದ್ದು ಬಂಡಿಗೆ ಆಶಾಪಡಪ್ಪ ಮತ್ತೆ ತೀರ್ಮಾನ ಬಂದ್ಬಿಟ್ಟ. ಆ ತೀರ್ಮಾನದಾಗ ತಾವೆಲ್ಲ ಇಂಚರಾ ಗ್ರಾಮದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ನನಗೆ ಆಶ್ವಾದ ಮಾಡಬೇಕು ಅಂತ ಭರವಸೆ ಇದೆ. ಈ ಸಂದರ್ಭದಲ್ಲಿ ಜೆಡಿಎಸ್ ಪಕ್ಷದ ತಾಲೂಕು ಅಧ್ಯಕ್ಷ ಬಸವರಾಜ್ ಮಾಕಾಪುರ, ಚಂದ್ರಶೇಖರ್ ನಾಯಕ್ ಹಟ್ಟಿ, ಬಸವರಾಜ್ ಅಡವಿ ಬಾವಿ, ಮಸ್ತಾನ್ ಅಲಿ, ಸಹದೇವಪ್ಪ ಕರಡಿ, ಮಲ್ಲೇಶ್ ಬಡಿಗೇರ್, ಬಸವರಾಜ್ ಮೇಟಿ ಸೇರಿದಂತೆ ಇನ್ನಿತರರು ಇದ್ದರು.